ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕನ್ನಡದಲ್ಲಿ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ಸೆಷನ್ನಲ್ಲಿ ನಾವು ಎಸ್ ಟಿ ಎಮ್ ಎಲ್ ಅಲ್ಲಿ ಸ್ಟೈಲ್ಸ್ ಅಂತ ಒಂದು ಆಟ್ರಿಬ್ಯೂಟ್ ಬರುತ್ತೆ ಆ ಸ್ಟೈಲ್ಸ್ ಆಟ್ರಿಬ್ಯೂಟ್ ಇಂಪಾರ್ಟೆನ್ಸ್ ಏನು ಮತ್ತೆ ಅದನ್ನ ಏನು ಯೂಸ್ ಮಾಡ್ತಾರೆ ಅಂತ ನೋಡೋಣ ಸೊ ಇದುವರೆಗೂ ನೀವು ನಮ್ಮ ಎಸ್ ಟಿ ಎಮ್ ಎಲ್ ಡೆವಲಪ್ಮೆಂಟ್ ಅಥವಾ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಆಫ್ ವಿಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ಪಾರ್ಟ್ ಒನ್ ವಿಡಿಯೋ ಇಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ದಟ್ ನಿಮಗೆ ಕಂಟಿನ್ಯೂಟಿ ಸಿಗ್ತಾ ಹೋಗುತ್ತೆ ಓಕೆ ಅಂಡ್ ಆಲ್ಸೋ ನಿಮಗೆ ಈ ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿಸ್ ವಿಡಿಯೋ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಬಂದ್ರೆ ಫೀಲ್ ಫ್ರೀ ಟು ಕಮೆಂಟ್ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಪಾರ್ಟ್ ಸ್ಟೈಲ್ಸ್ ಸ್ಟೈಲ್ಸ್ ಇನ್ ಇನ್ ಅಥವಾ ವೆಬ್ ಡೆವಲಪ್ಮೆಂಟ್ ಅಂತ ನೋಡೋಣ ಸೊ ಮೂವಿಂಗ್ ಆನ್ ಎಸ್ ಟಿ ಎಂ ಎಲ್ ಅಲ್ಲಿ ನಿಮ್ಗೆ ಸ್ಟೈಲ್ಸ್ ಅಂತ ಒಂದು ಆಟ್ರಿಬ್ಯೂಟ್ ಬರುತ್ತೆ ಈ ಆಟ್ರಿಬ್ಯೂಟ್ ನ ನೀವು ಬೇರೆ ಎಲಿಮೆಂಟ್ ಜೊತೆ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ಜೊತೆ ಇರಬಹುದು ಬಾಡಿ ಜೊತೆ ಇರಬಹುದು ಡಿಫ್ರೆಂಟ್ ಎಲಿಮೆಂಟ್ ಜೊತೆ ಯೂಸ್ ಮಾಡಬಹುದು ಸೊ ಈ ಸ್ಟೈಲ್ಸ್ ನ ಎಂತ ಯೂಸ್ ಮಾಡ್ತಾರೆ ಅಂದ್ರೆ ಸೆಟಿಂಗ್ ದ ಸ್ಟೈಲ್ಸ್ ಆಫ್ ಎನ್ ಎಚ್ ಡಿ ಎಮ್ ಎಲ್ ಎಲಿಮೆಂಟ್ ಓಕೆ ಒಂದು ಎಚ್ ಟಿ ಎಂ ಎಲ್ ಎಲಿಮೆಂಟ್ ಗೆ ಅಡಿಷನಲ್ ಸ್ಟೈಲ್ ನ ಆಡ್ ಮಾಡೋದಕ್ಕೆ ಈ ಸ್ಟೈಲ್ಸ್ ಯೂಸ್ ಮಾಡ್ತಾರೆ ಕೆನ್ ಬಿ ಡನ್ ವಿತ್ ಎ ಸ್ಟೈಲ್ ಆಟ್ರಿಬ್ಯೂಟ್ಸ್ ಓಕೆ ಏನೇನೆಲ್ಲ ಆಡ್ ಮಾಡಬಹುದು ಈ ಸ್ಟೈಲ್ಸ್ ಯೂಸ್ ಮಾಡ್ಕೊಂಡು ಅಂತ ನೋಡೋದಾದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಆಡ್ ಮಾಡಬಹುದು ನಿಮ್ಮ ಒಂದು ಪ್ಯಾರಾಗ್ರಾಫಿಗೆ ಫಾರ್ ಎಕ್ಸಾಂಪಲ್ ಅಥವಾ ನಿಮ್ಮ ಎಂಟೈರ್ ಎಸ್ ಟಿ ಎಂ ಎಲ್ ನೆಕ್ಸ್ಟ್ ಟೆಕ್ಸ್ಟ್ ಕಲರ್ ನಿಮ್ದೊಂದು ಪ್ಯಾರಾಗ್ರಾಫ್ ಇದ್ರೆ ಆ ಅಲ್ಲಿರೋ ಟೆಕ್ಸ್ಟ್ ಅಥವಾ ನಿಮ್ಮ ವೆಬ್ ಪೇಜ್ ಅಲ್ಲಿ ನೀವೇನ್ ನೋಡ್ತಿರಲ್ಲ ಟೆಕ್ಸ್ಟ್ ಆ ಟೆಕ್ಸ್ಟ್ ಗೆ ಒಂದು ಟೆಕ್ಸ್ಟ್ ಕಲರ್ನ ಸೆಟ್ ಮಾಡಬಹುದು ಅಂದ್ರೆ ನೀವು ವರ್ಧಾನ ಇರ್ಬೋದು ಟೈಮ್ಸ್ ನೀವು ರೋಮನ್ ಯಾವುದೇ ಒಂದು ಫಾಂಟ್ಸ್ ದ ಜನರಿಕ್ ಫಾಂಟ್ಸ್ ವಿಚ್ ಈಸ್ ಕಾಮನ್ ಅಕ್ರಾಸ್ ದ ವರ್ಲ್ಡ್ ನೀವು ಅದನ್ನ ಕೂಡ ಸ್ಪೆಸಿಫೈ ಮಾಡಬಹುದು ನಿಮ್ಮ ಟೆಕ್ಸ್ಟ್ ಸ್ಟೈಲ್ ಅಥವಾ ಫಾಂಟ್ ಸ್ಟೈಲ್ ನ ಸ್ಪೆಸಿಫೈ ಮಾಡಬಹುದು ಫಾಂಟ್ ನೆಕ್ಸ್ಟ್ ಐಟಮ್ ನೋಡೋದಾದ್ರೆ ಟೆಕ್ಸ್ಟ್ ಸೈಜ್ ನಿಮ್ಮ ಟೆಕ್ಸ್ಟ್ ನೀವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಟೆಕ್ಸ್ಟ್ ಇರುತ್ತಲ್ಲ ಅದು ನ ನೀವು ಸ್ಪೆಸಿಫೈ ಮಾಡಬಹುದು ದೊಡ್ಡದಾಗಿರ್ಲಿ ಚಿಕ್ಕದಾಗಿರಲಿ ಆಬ್ವಿಯಸ್ಲಿ ನಿಮ್ಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಕವರ್ ಮಾಡಿದೀವಿ ಪ್ಯಾರಾಗ್ರಾಫ್ ಆಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ನೀವು ಪ್ಯಾರಾಗ್ರಾಫ್ ಸಾರಿ ಹೆಡಿಂಗ್ ಆಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ನೀವು ಹೆಡಿಂಗ್ ಸೈಜ್ ನ ಚೇಂಜ್ ಮಾಡಬಹುದು ಎಚ್ ಎಂ ಎಲ್ ಅಲ್ಲಿ ಎಚ್ ಒನ್ ಟು ಎಚ್ ಸಿಕ್ಸ್ ಅಂದ್ರೆ ಹೆಡಿಂಗ್ ಒನ್ ಟು ಹೆಡಿಂಗ್ ಸಿಕ್ಸ್ ಸಪೋರ್ಟ್ ಮಾಡುತ್ತೆ ಬಟ್ ನೀವು ಹೆಡಿಂಗ್ಸ್ ಆಟ್ರಿಬ್ಯೂಟ್ ಯೂಸ್ ಮಾಡದಲ್ಲೇ ಒಂದು ಟೆಕ್ಸ್ಟ್ ಸೈಜ್ ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ ಅಟ್ರಿಬ್ಯೂಟ್ ಸ್ಟೈಲ್ ಆಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಅಲೈನ್ಮೆಂಟ್ ಫಾರ್ ಎಕ್ಸಾಂಪಲ್ ಅಲೈನ್ಮೆಂಟ್ ಅಂದ್ರೆ ನೀವು ನಾವು ಜನರಲ್ ಆಗಿ ಈ ಕನ್ನಡ ದೇವನಾಗರಿ ಲಿಪಿಸ್ ಅಂತ ಕರೀತಾರೆ ಕನ್ನಡ ತೆಲುಗು ತಮಿಳ್ ಮರಾಠಿ ಇದೆಲ್ಲ ಲೆಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಉರ್ದು ಎಲ್ಲ ನಿಮಗೆ ರೈಟ್ ಇಂದ ಸ್ಟಾರ್ಟ್ ಆಗುತ್ತಲ್ವಾ ಆಮೇಲೆ ಒಂದು ಲೆಟರ್ ನೋಡಿದ್ರೆ ನೀವು ಜಸ್ಟಿಫೈ ಮಾಡ್ತಾರೆ ಅಂದ್ರೆ ಸೆಂಟರ್ ಇಂದ ಜಸ್ಟಿಫೈ ಅಂತ ಕರೀತಾರೆ ಅಂದ್ರೆ ಅಲೈನ್ಮೆಂಟ್ ಅಲೈನ್ಮೆಂಟ್ ನ ಹೇಗೆ ಮಾಡೋದು ಅಂತ ನೋಡೋಣ ನೋಡೋಣ ಓಕೆ ಬನ್ನಿ ಫ್ರೆಂಡ್ಸ್ ನಾವು ಡೆಮೋಗೆ ನೋಟ್ಸ್ ನ ಸಪರೇಟ್ ಆಗಿ ಬರ್ಕೊಳೋದಕ್ಕಿನ್ನ ನಾವು ಡಬ್ಲ್ಯೂ ತ್ರೀ ಸ್ಕೂಲ್ಸ್ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಹೋಗಿ ನಾವು ಅಲ್ಲಿರೋ ಎಕ್ಸಾಂಪಲ್ಸ್ ನ ಕಲಿತಾ ಹೋಗೋಣ ಸೊ ದಟ್ ನೀವು ಕೂಡ ಯು ಡೋಂಟ್ ಹ್ಯಾವ್ ಟು ಟೇಕ್ ಡೌನ್ ನೋಟ್ಸ್ ನೀವು ಜಾಸ್ತಿ ಟೈಮು ಡೆಮೋ ಮತ್ತೆ ಪ್ರಾಕ್ಟೀಸ್ಗೆ ಸ್ಪೆಂಡ್ ಮಾಡ್ಬೋದು ಸೊ ಬ್ರೌಸರ್ ಅಲ್ಲಿ ನೀವು ಡಬ್ಲ್ಯೂ ತ್ರೀ ಸ್ಕೂಲ್ಸ್ ಓಪನ್ ಮಾಡಿ ಡಬ್ಲ್ಯೂ ತ್ರೀ ಸ್ಕೂಲ್ಸ್ ಅಲ್ಲಿ ನಾನು ಇವಾಗ ಸ್ಟೈಲ್ಸ್ ಚಾಪ್ಟರ್ ನ ನೋಡ್ತಾ ಇದೀನಿ ಓಕೆ ಸೊ ಎಚ್ ಡಿ ಎಂ ಎಲ್ ಸೈಲ್ ಸ್ಟೈಲ್ ಆಟ್ರಿಬ್ಯೂಟ್ ಇಸ್ ಯೂಸ್ ಟು ಆಡ್ ಸ್ಟೈಲ್ಸ್ ಟು ಎನ್ ಎಲಿಮೆಂಟ್ ನಾವು ಮುಂಚೆನೆ ಹೇಳ್ದಾಗೆ ಸ್ಟೈಲ್ ನ ಆಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸ್ಟೈಲ್ಸ್ ಏನೇನಂದ್ರೆ ಕಲರ್ ಇರ್ಬೋದು ಫಾಂಟ್ ಇರ್ಬೋದು ಸೈಜ್ ಇರ್ಬೋದು ಅಡಿಷನಲ್ ಎಷ್ಟೊಂದ್ ತರ ಸ್ಟೈಲ್ ಆಟ್ರಿಬ್ಯೂಟ್ ಇದೆ ಅದು ನಾವು ಮುಂದಿನ ದಿನಗಳಲ್ಲಿ ಇನ್ನು ಡೀಪ್ ಡೈಲ್ ನೋಡೋಣ ಸೊ ಫಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಈ ಸ್ಟೈಲ್ ಆಟ್ರಿಬ್ಯೂಟ್ ನ ನೀವು ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಗೆ ಕಲರ್ ಹಾಕ್ಬೋದು ನೀವು ಇಲ್ಲಿ ನೋಡಿ ಐ ಆಮ್ ರೆಡ್ ಐ ಆಮ್ ಬ್ಲೂ ಐ ಆಮ್ ಬಿಗ್ ಅಂತ ಇದೆ ಓಕೆ ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಓಕೆ ಸೊ ಟ್ರೈ ಯೋರ್ ಸೆಲ್ಫ್ ಆಪ್ಷನ್ ಕ್ಲಿಕ್ ಮಾಡಿ ನಿಮಗೆ ಎಸ್ ಟಿ ಡಾಕ್ಯುಮೆಂಟ್ ಓಪನ್ ಆಯಿತು ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ನಿಮಗೆ ಔಟ್ಪುಟ್ ಬರ್ತಾ ಇದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಿ ಟ್ಯಾಗ್ ಯೂಸ್ ಮಾಡಿದ್ರೆ ಪ್ಯಾರಾಗ್ರಾಫ್ ಟ್ಯಾಗ್ ಸೊ ಫಸ್ಟ್ ಲೈನ್ ಅಲ್ಲಿ ನೋಡಿ ಐ ಆಮ್ ನಾರ್ಮಲ್ ಅಂತ ಇದೆ ಇಲ್ಲಿ ನಾರ್ಮಲ್ ಇರೋದಕ್ಕೆ ನಿಮ್ಗೆ ಏನೂ ಔಟ್ಪುಟ್ ಏನು ಡಿಫ್ರೆಂಟ್ ಕಾಣಿಸ್ತಾ ಇಲ್ಲ ಇದು ಪ್ಲೇನ್ ಬ್ಲಾಕ್ ಕಲರ್ ಅಲ್ಲಿ ಬಟ್ ನೀವು ನಿಮ್ಮ ಪ್ಯಾರಾಗ್ರಾಫ್ ಗೆ ಐ ಆಮ್ ರೆಡ್ ಅಂತ ನೆಕ್ಸ್ಟ್ ಲೈನ್ ಅಲ್ಲಿ ಸೊ ಇದನ್ನ ಸ್ಟೈಲ್ ರಿಮೂವ್ ಮಾಡ್ತಾ ಇದ್ದೀನಿ ರನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಆಮ್ ರೆಡ್ ಅನ್ನು ಕೂಡ ಏನು ಬ್ಲಾಕ್ ಕಲರ್ ಇರ್ತದೆ ಬಟ್ ನೀವು ಎಕ್ಸ್ಟ್ರಾ ಆಟ್ರಿಬ್ಯೂಟ್ ನ ಸ್ಪೆಸಿಫೈ ಮಾಡಿದ್ರೆ ಆಟ್ರಿಬ್ಯೂಟ್ ನೀವು ಯಾವಾಗಲೂ ಎಲ್ಲಿ ಸ್ಪೆಸಿಫೈ ಮಾಡಬೇಕು ಸ್ಟಾರ್ಟ್ ಟಾಗ್ ಅಲ್ಲೇ ಸ್ಪೆಸಿಫೈ ಮಾಡಬೇಕು ಓಕೆ ಈಗ ಈ ಆಟ್ರಿಬ್ಯೂಟ್ ಪ್ಯಾರಾಗ್ರಾಫ್ ಆಟ್ರಿಬ್ಯೂಟ್ ಗೆ ನಾನು ಸ್ಟೈಲ್ ಆಟ್ರಿಬ್ಯೂಟ್ ನ ಆಡ್ ಮಾಡ್ತಾ ಇದ್ದೀನಿ ಟ್ಯಾಗ್ ಟ್ಯಾಗಿಗೆ ಸ್ಟೈಲ್ ಕಲರ್ ರೆಡ್ ನೀವು ಕಲರ್ ಸ್ಪೆಸಿಫೈ ಮಾಡೋದಕ್ಕೆ ಏನ ಯೂಸ್ ಮಾಡಬೇಕು ಕಲರ್ ಎಂತ ಯೂಸ್ ಮಾಡ್ತಾರೆ ಹೇಳಿ ಕಲರ್ ನ ಕಲರ್ ಆಫ್ ಅ ಟೆಕ್ಸ್ಟ್ ಅಥವಾ ಗೆ ಸ್ಪೆಸಿಫೈ ಮಾಡೋದಕ್ಕೆ ಇಲ್ಲಿ ರೆಡ್ ಯೂಸ್ ಮಾಡಿದರೆ ಅದಕ್ಕೆ ಇದು ರೆಡ್ ಕಾಣಿಸುತ್ತೆ ಇಲ್ಲಿ ಬ್ಲೂ ಯೂಸ್ ಮಾಡಿದರೆ ಅದು ಬ್ಲೂ ಕಾಣಿಸ್ತಿದೆ ಓಕೆ ಸೊ ಕಲರ್ ಟ್ಯಾಗ್ ಎಂತ ಯೂಸ್ ಮಾಡ್ತಾರೆ ಅಥವಾ ಆಟ್ರಿಬ್ಯೂಟ್ ಎಂತ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಒಂದು ಟೆಕ್ಸ್ಟ್ ಕಲರ್ ನ ಸ್ಪೆಸಿಫೈ ಮಾಡೋದಕ್ಕೆ ಓಕೆ ಬ್ಲೂ ಮೇ ಬಿ ಎಲ್ಲೋ ನೋಡಿ ನೀವು ಕಾಮನ್ ಆಗಿ ಯೂಸ್ ಮಾಡೋ ಕಲರ್ ನೇಮ್ಸ್ ನೀವು ಸ್ಪೆಸಿಫೈ ಮಾಡಿದ್ರೆ ಕಲರ್ ಕೋಲನ್ ಆ ನಿಮ್ಮ ಟ್ಯಾಗ್ ನೇಮ್ ಸ್ಪೆಸಿಫೈ ಮಾಡಿದ್ರೆ ಅಥವಾ ಕಲರ್ ನೇಮ್ ಸ್ಪೆಸಿಫೈ ಮಾಡಿದ್ರೆ ಆ ರೆಸ್ಪೆಕ್ಟಿವ್ ಕಲರ್ ಆಗುತ್ತೆ ಕರೆಕ್ಟ್ ಅಲ್ಲ ಆಮೇಲೆ ಫಾಂಟ್ ಸೈಜ್ ನ ಅಂತ ಒಂದು ಎಕ್ಸ್ಟ್ರಾ ಸ್ಟೈಲ್ ಆಟ್ರಿಬ್ಯೂಟ್ ಬರುತ್ತೆ ಫಾಂಟ್ ಸ್ಟೈಲ್ ನ ಯೂಸ್ ಮಾಡಿದ್ರೆ ಏನಾಗುತ್ತೆ ನೀವು ಸೈಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಟೆಂಟ್ ನ ನೀವು ಸ್ಪೆಸಿಫೈ ಮಾಡಬಹುದು ಫಿಫ್ಟಿ ಪಿಕ್ಸೆಲ್ ಅಥವಾ ಟ್ವೆಂಟಿ ಪಿಕ್ಸಲ್ ನೋಡಿ ಚಿಕ್ಕದಾಯ್ತು ಅಂದ್ರೆ ಹಂಡ್ರೆಡ್ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಸೊ ಫಾಂಡ್ ಸೈ ಸ್ಟೈಲ್ ಆಟ್ರಿಬ್ಯೂಟ್ ನಾಂಡ್ ಸೈಜ್ ಆಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ನೀವೇ ಸ್ಪೆಸಿಫೈ ಮಾಡಬಹುದು ಸೈಜ್ ಆಫ್ ಎನ್ ಟೆಕ್ಸ್ಟ್ ಅಥವಾ ಸೈಜ್ ಆಫ್ ದ ರೆಸ್ಪೆಕ್ಟಿವ್ ಕಂಟೆಂಟ್ ಓಕೆ ದಿಸ್ ಇಸ್ ಜಸ್ಟ್ ಎ ಹೈ ಲೆವೆಲ್ ಡೆಮೊ ಬನ್ನಿ ಮತ್ತೆ ಆಕ್ಚುಲ್ ಸ್ಟೈಲ್ ಆಟ್ರಿಬ್ಯೂಟ್ ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ಟೈಲ್ ಆಟ್ರಿಬ್ಯೂಟ್ ಸ್ಟೆಟ್ ದ ಸ್ಟೈಲ್ ಆಫ್ ಎಸ್ ಟಿ ಎಂ ಎಲ್ ಎಲಿಮೆಂಟ್ ಕೆನ್ ಬಿ ಡನ್ ಯೂಸಿಂಗ್ ಸ್ಟೈಲ್ ಆಟ್ರಿಬ್ಯೂಟ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸ್ಟೈಲ್ ಅಂತ ಇದ್ದೇ ಇದೆ ಸ್ಟೈಲ್ ಅನ್ನೋದು ಒಂದು ಆಟ್ರಿಬ್ಯೂಟ್ ಈ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ ಸ್ಟಾರ್ಟ್ ಟ್ಯಾಗ್ ಒಳಗಡೆ ಯೂಸ್ ಮಾಡಬೇಕು ಓಕೆ ಸೊ ಸ್ಟೈಲ್ ಟಿ ಎಂ ಸ್ಟೈಲ್ ಆಟ್ರಿಬ್ಯೂಟ್ ಆಸ್ ದ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ನೋಡೋದಾದ್ರೆ ಟ್ಯಾಗ್ ನೇಮ್ ಇರುತ್ತೆ ಸ್ಟೈಲ್ ಈಕ್ವಲ್ ಟು ಪ್ರಾಪರ್ಟಿ ಮತ್ತೆ ವ್ಯಾಲ್ಯೂ ಕೀ ವ್ಯಾಲ್ಯೂ ಪೇರ್ ಅಂತ ಕೂಡ ಕರೀತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಇಲ್ಲಾಂದ್ರೆ ಇದನ್ನ ಕೀ ಮತ್ತೆ ಇದು ವ್ಯಾಲ್ಯೂ ಪ್ರಾಪರ್ಟಿ ಮತ್ತೆ ವ್ಯಾಲ್ಯೂ ದ ಪ್ರಾಪರ್ಟಿ ಆಸ್ ಸಿ ಎಸ್ ಎಸ್ ಪ್ರಾಪರ್ಟಿ ಅಂಡ್ ವ್ಯಾಲ್ಯೂ ಆಸ್ ಸಿ ಎಸ್ ಎಸ್ ವ್ಯಾಲ್ಯೂ ಸಿ ಎಸ್ ಎಸ್ ಅನ್ನೋದಕ್ಕೆ ಈ ಸಿ ಎಸ್ ಎಸ್ ಎಂತ ಯೂಸ್ ಮಾಡ್ತಾರೆ ಅಂದ್ರೆ ಲುಕ್ ಅಂಡ್ ಫೀಲು ಮತ್ತೆ ಅದ್ರ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ನ ಆಡ್ ಮಾಡೋದಕ್ಕೆ ಅದೇ ಒಂದು ದೊಡ್ಡ ಯೂಸ್ ಟಾಪಿಕ್ ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಅಡ್ವಾನ್ಸ್ ಎಚ್ ಡಿ ಎಂ ಎಲ್ ಟಾಪಿಕ್ಸ್ ಅಲ್ಲಿ ಬಟ್ ಫಸ್ಟ್ ಪ್ರಾಪರ್ಟಿ ನೋಡೋದಾದ್ರೆ ಬ್ಯಾಕ್ ಗ್ರೌಂಡ್ ಕಲರ್ನ ಸೆಟ್ ಮಾಡೋದಕ್ಕೆ ನೀವು ಈ ಸ್ಟೈಲ್ ಆಟಿಬ್ಯೂಟ್ ನ ಯೂಸ್ ಮಾಡ್ತೀವಿ ಆ ಪ್ರಾಪರ್ಟಿ ನೇಮ್ ಏನಂದ್ರೆ ಸಿ ಎಸ್ ಎಸ್ ಪ್ರಾಪರ್ಟಿ ಈಸ್ ಬ್ಯಾಕ್ ಗ್ರೌಂಡ್ ಐಫೋನ್ ಕಲರ್ ಬ್ಯಾಕ್ ಗ್ರೌಂಡ್ ಕಲರ್ ದ ಪ್ರಾಪರ್ಟಿ ಡಿಫೈನ್ ದ ಬ್ಯಾಕ್ ಗ್ರೌಂಡ್ ಕಲರ್ ಆಫ್ ಎನ್ ಎಚ್ ಎಮ್ ಎಲ್ ಎಲಿಮೆಂಟ್ ಓಕೆ ಸೊ ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ನೀವ್ ಏನ್ ಮಾಡಬಹುದು ಬ್ಯಾಕ್ ಗ್ರೌಂಡ್ ಕಲರ್ ಆಫ್ ಎಸ್ ಟಿ ಎಲ್ ಎಲಿಮೆಂಟ್ ಸೆಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ವೆಬ್ ಪೇಜ್ ಬ್ಯಾಕ್ ಗ್ರೌಂಡ್ ಕಲರ್ ನ ಸೆಟ್ ಮಾಡಬಹುದು ಹೇಗೆ ಅಂದ್ರೆ ನೀವು ಇಲ್ಲಿ ನೋಡಿ ಸೆಟ್ ಬ್ಯಾಕ್ ಗ್ರೌಂಡ್ ಕಲರ್ ಆಫ್ ಎ ಟು ಪೌಡರ್ ಬ್ಲೂ ಓಕೆ ಸೊ ಬಾಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಡಿ ಏನ್ ಸ್ಪೆಸಿಫೈ ಮಾಡುತ್ತೆ ಬಾಡಿ ಒಳಗಡೆ ಏನಿರುತ್ತೋ ಅದೆಲ್ಲ ನಮ್ಗೆ ಔಟ್ಪುಟ್ ಅಲ್ಲಿ ಕಾಣಿಸುತ್ತೆ ಕರೆಕ್ಟ್ ಅಲ್ವಾ ಎಸ್ ಟಿ ಎಂ ಎಲ್ ಪೇಜ್ ಅಲ್ಲಿ ಸೊ ಬಾಡಿ ಸ್ಟೈಲ್ ಇಸ್ ಈಕ್ವಲ್ ಟು ಬ್ಯಾಕ್ ಗ್ರೌಂಡ್ ಕಲರ್ ಕೋಲನ್ ಪೌಡರ್ ಬ್ಲೂ ಸೊ ನಾವು ಔಟ್ಪುಟ್ ನೋಡೋಣ ಇದ್ರದ್ದು ನೀವು ಇಲ್ಲಿ ನೋಡಬಹುದು ಎಂಟೈರ್ ಬ್ಯಾಕ್ ಗ್ರೌಂಡ್ ಕಲರ್ ಆಫ್ ದಿಸೇಜ್ ಪೌಡರ್ ಬ್ಲೂ ಆಗಿದೆ ಈ ಆಟ್ರಿಬ್ಯೂಟ್ ನ ನೀವೇನಾದ್ರು ರಿಮೂವ್ ಮಾಡಿದ್ರೆ ಸ್ಟೈಲ್ ಆಟ್ರಿಬ್ಯೂಟ್ ನ ರನ್ ಮಾಡಿ ಇದು ಪ್ಲೇನ್ ವೈಟ್ ಅಲ್ಲಿ ಕಾಣಿಸುತ್ತೆ ಗೊತ್ತಾಯ್ತಲ್ಲ ಸೊ ನಿಮ್ಮ ಬಾಡಿಗೆ ಕಲರ್ ಸ್ಪೆಸಿಫೈ ಮಾಡಿದ್ರೆ ಏನ್ ಮಾಡಬೇಕು ಬ್ಯಾಕ್ ಗ್ರೌಂಡ್ ಕಲರ್ನ ಪೌಡರ್ ಬ್ಲೂ ಅಥವಾ ಯೆಲ್ಲೋ ಅಂತ ಮಾಡ್ಬೋದು ಬೇರೆ ಕಲರ್ ಯಾವ್ದು ಬೇಕಾದ ಸೆಟ್ ಮಾಡ್ಬೋದು ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ತಿದೆ ಕರೆಕ್ಟ್ ಅಲ್ಲ ಸೊ ಅದೇ ರೀತಿ ನೀವು ಇದನ್ನ ನಿಮ್ಮ ಟೆಕ್ಸ್ಟ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬಹುದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಓಪನ್ ಯುವರ್ ನೋಟ್ ಪ್ಯಾಡ್ ಆರ್ ನೋಟ್ ಪ್ಯಾಡ್ ಪ್ಲೇಸ್ ಪ್ಲೇಸ್ ನಿಮ್ಮ ಫಸ್ಟ್ ಟಾಗ್ ಏನ್ ಸ್ಪೆಸಿಫೈ ಮಾಡುತ್ತೆ ಎಚ್ ಡಿ ಎಲ್ ಫೈವ್ ಡಾಕ್ಯುಮೆಂಟ್ ಅಂತ ಎಸ್ ಟಿ ಎಲ್ ಡಾಕ್ಯುಮೆಂಟ್ ಅಂತ ಇದ್ರಲ್ಲಿ ಹೇಳ್ತಿದ್ದೀವಿ ರೂಟ್ ಟ್ಯಾಗ್ ಇದು ಬಾಡಿ ಇದೆ ಸೊ ಸೇವ್ ಮಾಡಿ ಸೇವ್ ಮೇ ಬಿ ಸೆಷನ್ ಫೋರ್ ಸ್ಟೈಲ್ಸ್ ಡಾಟ್ ಎಚ್ ಟಿ ಎಂ ಎಲ್ ಅಂತಾನೆ ಸೇವ್ ಮಾಡಬೇಕು ಆಯ್ತಲ್ಲ ಸೇವ್ ಮಾಡಿ ಮತ್ತೆ ನೀವು ಆ ಫೋಲ್ಡರ್ ಎಲ್ಲ ಸೇವ್ ಮಾಡಿರ್ತೀರ ಅಲ್ಲಿ ಹೋಗಿ ಓಪನ್ ವಿತ್ ಕ್ರೋಮ್ ಅಥವಾ ಬೇರೆ ಯಾವ್ದಾದ್ರು ಆಯ್ತು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನೋಟ್ ಪ್ಯಾಡ್ನ ಪಕ್ಕ ಪಕ್ಕ ಹಾಕೋಣ ಸೊ ನಾವು ನೋಟ್ ಪ್ಯಾಡ್ ಅಲ್ಲಿ ಕೂಡ ನಮ್ಮ ಎಚ್ ಡಿ ಎಮ್ ಎಲ್ ಕೋಡ್ ನಡೆವಲಪ್ಮೆಂಟ್ ಮಾಡೋದನ್ನ ನೋಡ್ಬೋದು ದಿಸ್ ಇಸ್ ದ ಹೆಡಿಂಗ್ ಪ್ಯಾರಾಗ್ರಾಫ್ ಓಕೆ ಸೊ ಮತ್ತೆ ನೀವು ಕಲರ್ ಚೇಂಜ್ ಮಾಡ್ಬೇಕು ಅಂದ್ರೆ ಬ್ಲೂ ಮಾಡ್ಬೇಕು ಅಂದ್ರೆ ಚೇಂಜ್ ಮಾಡಿ ಸೇವ್ ಮಾಡಿ ರೀರನ್ ಮಾಡಿ ಬ್ಲೂ ಆಗುತ್ತೆ ಈ ರೀತಿ ನೀವು ಎಂಟೈರ್ ಬ್ಯಾಕ್ ಗ್ರೌಂಡ್ ಕಲರ್ನ ಚೇಂಜ್ ಮಾಡಬಹುದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಅದೇ ರೀತಿ ನಾವು ಈ ಒನ್ ಹೆಡಿಂಗ್ ಕೂಡ ಚೇಂಜ್ ಮಾಡಬಹುದು ಸೊ ನೆಕ್ಸ್ಟ್ ನೋಡೋಣ ಸೊ ಓಪ್ಫುಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಆಫ್ ಎಂಟೈರ್ ಬಾಡಿ ಅಂದ್ರೆ ವೆಬ್ ಪೇಜ್ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋದಕ್ಕೆ ಏನ್ ಮಾಡಬೇಕು ಬಾಡಿಲ್ ಸ್ಪೆಸಿಫೈ ಮಾಡಬೇಕು ಎಂತಕ್ಕೆ ಬಾಡಿಲ್ ಸ್ಪೆಸಿಫೈ ಮಾಡ್ತಿದೀವಿ ಬಿಕಾಸ್ ಬಾಡಿ ಟ್ಯಾಗ್ ಎಂಟೈರ್ ವೆಬ್ ಪೇಜ್ ಅಲ್ಲಿ ಏನು ವಿಸಿಬಲ್ ಸೆಕ್ಷನ್ ಇರುತ್ತೋ ಅದನ್ನ ಕಂಪ್ಲೀಟ್ ಕವರ್ ಆಗುತ್ತೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಸೆಟ್ ಬ್ಯಾಕ್ ಗ್ರೌಂಡ್ ಕಲರ್ ಫಾರ್ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ನೀವು ಬ್ಯಾಕ್ ಗ್ರೌಂಡ್ ಆಫ್ ನಿಮ್ಮ ಬಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋ ನೆಸಿಟಿ ಇಲ್ಲ ಅಥವಾ ಚೇಂಜ್ ಮಾಡೋದ್ರನ್ನು ಮಾಡಬಹುದು ಅಸ್ಯೂಮ್ ದಟ್ ನೀವು ಬಾಡಿ ಒಳಗಡೆ ಒಂದು ಹೆಡಿಂಗ್ ಇದೆ ಮತ್ತೆ ಒಂದು ಪ್ಯಾರಾಗ್ರಾಫ್ ಇದೆ ಇದ್ರ ಕಲರ್ ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ ಟ್ರೈ ಯುವರ್ಗೇನ್ ನೀವು ಇಲ್ಲಿ ನೋಡಿ ನಾರ್ಮಲ್ ಎಚ್ ಡಿಮ್ ಎಲ್ ಡಾಕ್ಯುಮೆಂಟ್ ಇದೆ ಅದರಲ್ಲಿ ಹೆಡಿಂಗ್ ಒನ್ ಅಂತ ಇದೆ ಹೆಡಿಂಗ್ ಟು ಪ್ಯಾರಾಗ್ರಾಫ್ ಇದೆ ಹೆಡಿಂಗ್ ಒನ್ ಏನಿದೆ ದಿಸ್ ಇಸ್ ಹೆಡಿಂಗ್ ಹೆಡಿಂಗ್ ಟು ದಿಸ್ ಇಸ್ ಪ್ಯಾರಾಗ್ರಾಫ್ ಇದೆ ಸೊ ಇಲ್ಲಿ ನೋಡಿ ಬರೀ ಈ ಪೋರ್ಷನ್ ಮಾತ್ರ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತಿದೆ ಈ ಹೆಡಿಂಗ್ ಒನ್ ಎಷ್ಟಿದೆಯೋ ಈ ಎಂಟೈರ್ ಎಲಿಮೆಂಟ್ ಅದ್ರ ಕಲರ್ ಮಾತ್ರ ಚೇಂಜ್ ಆಗ್ತಿದೆ ನೀವು ಇಲ್ಲಿ ನೋಡಬಹುದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕರೆಕ್ಟ್ ಅಲ್ವಾ ಪ್ಯಾರಾಗ್ರಾಫ್ ಅಷ್ಟೇನೆ ನೀವು ಸ್ಪೆಸಿಫಿಕ್ ಪ್ಯಾರಾಗ್ರಾಫ್ ಗೆ ಸ್ಪೆಸಿಫಿಕ್ ಕಲರ್ನ ಚೇಂಜ್ ಮಾಡಬೇಕು ಅಂದ್ರೆ ಅಗೇನ್ ಆ ಸ್ಟಾರ್ಟ್ ಒಳಗಡೆ ಬಂದು ಸ್ಟೈಲ್ ಇಸ್ ಈಕ್ವಲ್ ಟು ಬ್ಯಾಕ್ ಗ್ರೌಂಡ್ ಕಲರ್ ಕೋಲನ್ ಪೌಡರ್ ಬ್ಲೂ ಅಂತ ಸ್ಪೆಸಿಫೈ ಮಾಡಬೇಕು ಅಂಡ್ ಇಟ್ ಹ್ಯಾಸ್ ಟು ಎಂಡ್ ವಿತ್ ಸೆಮಿ ಕೋಲನ್ ಗೊತ್ತಾಯ್ತಲ್ಲ ಅದೇ ರೀತಿ ನೀವು ಕಲರ್ ಯಾವ್ದು ಬೇಕಾದ್ರೂ ಚೇಂಜ್ ಮಾಡೋದು ಸೊ ಅದೇ ರೀತಿ ಇಫ್ ಯು ಹ್ಯಾವ್ ಒನ್ ಮೋರ್ ಪ್ಯಾರಾಗ್ರಾಫ್ ಯು ಕ್ಯಾನ್ ಆಸ್ ಮೆನಿ ಪ್ಯಾರಾಗ್ರಾಫ್ ಗೊತ್ತಾಯ್ತಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನೀವು ನಿಮ್ಮ ಪ್ಯಾರಾಗ್ರಾಫ್ ಅಥವಾ ನಿಮ್ಮ ಒಂದು ಎಲಿಮೆಂಟ್ ಏನಿರುತ್ತೋ ಅದರದು ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋದಕ್ಕೆ ಯಾವ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ ಸ್ಟೈಲ್ ಆಟ್ರಿಬ್ಯೂಟ್ ಬ್ಯಾಕ್ ಗ್ರೌಂಡ್ ಕಲರ್ ಸ್ಟೈಲ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ ಓಕೆ ಸೊ ಅಟ್ ದ ಸೇಮ್ ಟೈಮ್ ಟೆಕ್ಸ್ಟ್ ಕಲರ್ ನಾವು ಇದುವರೆಗೂ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋದು ಅಂತ ನೋಡಿದ್ವಿ ಬ್ಯಾಕ್ ಗ್ರೌಂಡ್ ಆಫ್ ಎನ್ ಎಂಟೈರ್ ವೆಬ್ ಪೇಜ್ ಇರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಆಫ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ ಇರ್ಬೋದು ಬಟ್ ಈಗ ಟೆಕ್ಸ್ಟ್ ಕಲರ್ ಫಾರ್ ಎಕ್ಸಾಂಪಲ್ ಇಲ್ಲಿ ದಿಸ್ ಇಸ್ ಹೆಡಿಂಗ್ ಅಂತ ತೋರಿಸ್ತಾ ಇದೆಯಲ್ಲ ಈ ಟೆಕ್ಸ್ಟ್ ಕರ್ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡೋದಕ್ಕೆ ಜಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ಗೆ ಬ್ಯಾಕ್ ಗ್ರೌಂಡ್ ಐಫನ್ ಕಲರ್ ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಕಲರ್ ಗೆ ದ ಕಲರ್ ಪ್ರಾಪರ್ಟಿ ಡಿಫೈನ್ ಡಿಫೈನ್ಸ್ ದ ಟೆಕ್ಸ್ಟ್ ಕಲರ್ ಆಫ್ ಎಚ್ ಟಿ ಎಲ್ ಎಲ್ ಎಲಿಮೆಂಟ್ ಸೊ ಟೆಕ್ಸ್ಟ್ ಕಲರ್ ಗೆಸ್ಟ್ ಕಲರ್ ಅಷ್ಟೇ ಬ್ಯಾಕ್ ಗ್ರೌಂಡ್ ಕಲರ್ ಗೆ ಬ್ಯಾಕ್ ಗ್ರೌಂಡ್ ಐಫನ್ ಕಲರ್ ಟೆಕ್ಸ್ಟ್ ಕಲರ್ ಗೆ ಜಸ್ಟ್ ಕಲರ್ ಓಕೆ ನೋಡೋಣ ನೀವು ಇಲ್ಲಿ ನೋಡಬಹುದು ಎರಡು ಎಲಿಮೆಂಟ್ ಇದೆ ಹೆಡಿಂಗ್ ಬಂದಿದೆ ಪ್ಯಾರಾಗ್ರಾಫ್ ಇದೆ ಸೊ ಜಸ್ಟ್ ಸ್ಟೈಲ್ ಇಸ್ ಈಕೋಲ್ ಟು ಕಲರ್ ಕೋಲನ್ ಬ್ಲೂ ಅಂತ ಸ್ಪೆಸಿಫೈ ಮಾಡ್ತಿದ್ದಾರೆ ಬ್ಲೂ ಕಲರ್ ಆಗಿದೆ ಟೆಕ್ಸ್ಟ್ ಇದು ದಿಸ್ ಇಸ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ರೆಡ್ ಕಲರ್ ಇದೆ ನೀವು ನೋಡಬಹುದು ಔಟ್ಪುಟ್ ರೆಡ್ ಇದೆ ಓಕೆ ಸೊ ಈ ರೀತಿ ನೀವು ಕಲರ್ ಸ್ಪೆಸಿಫೈ ಮಾಡಬಹುದು ಮಜ್ ನೀವು ಇನ್ನೊಂದು ಪ್ಯಾರಾಗ್ರಾಫ್ ಆಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಇದು ಮೇ ಬಿ ರೆಡ್ ಬದಲು ಗ್ರೀನ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನೀವು ನಿಮ್ಮ ಕಲರ್ ಸ್ಪೆಸಿಫೈ ಮಾಡಬಹುದು ಅಟ್ ದ ಸೇಮ್ ಟೈಮ್ ಫಾರ್ ಎಕ್ಸಾಂಪಲ್ ನೀವು ಒಂದು ಯಾವುದೋ ಒಂದು ಕಸ್ಟಮ್ ಕಲರ್ ಸ್ಪೆಸಿಫೈ ಮಾಡ್ತಿದ್ರ ಅಂತ ತಿಳ್ಕೊಳ್ಳಿ ಯಾವುದು ಬ್ಲೂ ಅಲ್ಲ ಪೇರ್ ಬ್ಲೂ ಇರ್ಬೋದು ಯಾವುದೇ ಒಂದು ಇರ್ಬೋದು ಸೊ ಅದಕ್ಕೆ ಎಸ್ ಟಿ ಎಮ್ ಎಲ್ಲ ಕರಸ್ಪಾಂಡಿಂಗ್ ಕಲರ್ ಕೋಡ್ಸ್ ಇರುತ್ತೆ ಓಕೆನಾ ಅದನ್ನ ಕೂಡ ಸ್ಪೆಸಿಫೈ ಮಾಡ್ಬೋದು ಇಲ್ಲಿ ಓಕೆ ಸೊ ಮೇ ಬಿ ಐ ವಿಲ್ ಶೋ ದಟ್ ಇನ್ ಅಪ್ಕಮಿಂಗ್ ಸೆಷನ್ ಸೊ ಲೆಟ್ ಅಸ್ ಗೋ ಬ್ಯಾಕ್ ಸೊ ನಾವೀಗ ಏನ್ ನೋಡಿದ್ವಿ ಫಾಂಟ್ ಕಲರ್ ನ ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನೋಡಿದ್ವಿ ಯೂಸಿಂಗ್ ಕಲರ್ ಆಟ್ರಿಬ್ಯೂಟ್ ನೆಕ್ಸ್ಟ್ ನೋಡೋದಾದ್ರೆ ಫಾಂಟ್ಸ್ ಅಂದ್ರೆ ಫಾಂಟ್ ಸ್ಟೈಲ್ ಅಂದ್ರೆ ಈಗ ವರದಾನ ಇರಬಹುದು ಅಥವಾ ಕೊರಿಯರ್ ಇರ್ಬೋದು ಟೈಮ್ಸ್ ನ್ಯೂ ರೋಮನ್ ಇರ್ಬೋದು ಅಥವಾ ಏರಿಯಲ್ ಇರ್ಬೋದು ಈ ಫಾಂಟ್ ಸ್ಟೈಲ್ ನ ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನೋಡೋಣ ಫಾಂಟ್ ಸ್ಟೈಲ್ ನ ಸ್ಪೆಸಿಫೈ ಮಾಡೋದಕ್ಕೆ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀವಿ ನಾವು ಸ್ಟೈಲ್ ಆಟ್ರಿಬ್ಯೂಟ್ ಅಲ್ಲಿ ಫಾಂಟ್ ಫ್ಯಾಮಿಲಿ ಅಂತ ಯೂಸ್ ಮಾಡ್ತೀವಿ ಫಾಂಟ್ ಫ್ಯಾಮಿಲಿ ಪ್ರಾಪರ್ಟಿ ಡಿಫೈನ್ಸ್ ಫಾಂಟ್ ಟು ಬಿ ಯೂಸ್ಡ್ ಇನ್

ನಮಗೆ ಕೊರಿಯರ್ ಅಲ್ಲಿ ತೋರಿಸ್ತಾ ಇದೆ ಕಿಯರ್ ಅಲ್ಲ ಸೊ ಅದೇ ರೀತಿ ಮೇ ಬಿ ಇಫ್ ಯು ವಾಂಟ್ ಟು ಹ್ಯಾವ್ ಒನ್ ಮೋರ್ ಪ್ಯಾರಾಗ್ರಾಫ್ ಟು ಆ ಪ್ಯಾರಾಗ್ರಾಫ್ ಏರಿಯಲ್ ಫಾರ್ಮೆಟ್ ಬೇಕು ಅಂದ್ರೆ ನೋಡಿ ಇದು ಏರಿಯಲ್ ಫಾರ್ಮ್ಯಾಟ್ ಅಲ್ಲಿ ತೋರಿಸ್ತಾ ಇದೆ ಓಕೆ ಈ ರೀತಿ ನೀವು ಫಾಂಡ್ ಫ್ಯಾಮಿಲಿ ಆಟ್ರಿಬ್ಯೂಟ್ ನ ಯೂಸ್ ಮಾಡಿಕೊಂಡು ನೀವೇನ್ ಮಾಡಬಹುದು ಒಂದು ಬ್ಯೂಟಿಫುಲ್ ಆಗಿರೋ ಫಾಂಡ್ಸ್ ನ ನೀವು ಸೆಟ್ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಟೆಕ್ಸ್ಟ್ ಸೈಜ್ ಒಂದು ಟೆಕ್ಸ್ ಸೈಜ್ ನ ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನೋಡೋಣ ಸೊ ಟೆಕ್ಸ್ಟ್ ಸೈಜ್ ಅಂದ್ರೆ ಹೇಳಿ ನಿಮ್ಮ ಸೈಜ್ ಅಂತ ಹೇಳ್ಬೋದು ನಿಮ್ಮ ಟೆಕ್ಸ್ಟ್ ನ ಸೈಜ್ ನ ಸ್ಪೆಸಿಫೈ ಮಾಡೋದು ಹೇಗೆ ವರ್ಡ್ ಅಲ್ಲಿ ಎಮ್ ಎಸ್ ವರ್ಡ್ ಅಲ್ಲಿ ನೀವು ಇಂಡಿವಿಜುವಲ್ ಕಾಂಪನೆಂಟ್ ನ ಸೆಲೆಕ್ಟ್ ಮಾಡಿ ಸೈಜ್ ನ ಸೆಟ್ ಮಾಡ್ಬೋದಲ್ಲ ಅದೇ ರೀತಿ ಇಲ್ಲೂ ಕೂಡ ನೀವು ಟೆಕ್ಸ್ಟ್ ಸೈಜ್ ನ ಸ್ಪೆಸಿಫೈ ಮಾಡಬಹುದು ಆ ಪ್ರಾಪರ್ಟಿ ಯಾವ್ದು ಯೂಸ್ ಮಾಡೋದು ಸಿ ಎಸ್ ಎಸ್ ಪ್ರಾಪರ್ಟಿ ಫಾಂಟ್ ಸೈಜ್ ಸೊ ನೋಡೋಣ ಇದನ್ನು ಕೂಡ ಇಲ್ಲಿ ನೋಡಿ ಒಂದು ಹೆಡಿಂಗ್ ಇದೆ ಮತ್ತೆ ಒಂದು ಸ್ಟೈಲ್ ಇದೆ ಸೊ ಫಾಂಡ್ ಸೈಜ್ ನೀವು ಈ ಪರ್ಸೆಂಟೇಜ್ ಪರ್ಸೆಂಟೇಜ್ ಸ್ಪೆಸಿಫೈ ಮಾಡಬಹುದು ಅಥವಾ ಫಿಕ್ಸ್ ಎಲ್ಲ ಸ್ಪೆಸಿಫೈ ಮಾಡಬಹುದು ಇದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಟ್ಟಿದರೆ ಇದು ಒನ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಡಿಫಾಲ್ಟ್ ಏನು ಫಾಂಡ್ ಸೈಜ್ ಬರುತ್ತೆ ಅದು ಬರುತ್ತೆ ಬಟ್ ಕಂಪೇರ್ ಟು ದಟ್ ತ್ರೀ ಟೈಮ್ಸ್ ದೊಡ್ಡದಾಗಿ ಕಾಣಿಸ್ತಿದೆ ಒನ್ ಸಿಕ್ಸ್ಟಿ ದೊಡ್ಡದಾಗಿ ಕಾಣಿಸ್ತಿದೆ ಫಾರ್ ಎಕ್ಸಾಂಪಲ್ ನೀವು ಹಂಡ್ರೆಡ್ ಪರ್ಸೆಂಟ್ ಇದು ಡಿಫಾಲ್ಟ್ ಓಕೆ ಮೇ ಬಿ ನೀವು ಸ್ಪೆಸಿಫೈ ಮಾಡಬಹುದು ಸೈಜ್ ರನ್ ಮಾಡಿ ದಿಸ್ ಇಸ್ ಡಿಫಾಲ್ಟ್ ಫಾಂಡ್ ಸೈಜ್ ಈ ಫಾಂಟಿಗೆ ಕಂಪೇರ್ ಮಾಡಿದ್ರೆ ಇದು ಒನ್ ಸಿಕ್ಸ್ಟಿ ಪರ್ಸೆಂಟೇಜ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಟೈಮ್ಸ್ ಇದು ಇಂಟು ಟು ತ್ರೀ ಟೈಮ್ಸ್ ಇದೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಅಟ್ ದ ಸೇಮ್ ಟೈಮ್ ನೀವು ಫಾಂಟ್ ಫಾಂಡ್ ಸೈಜ್ನ ನೀವು ಪಿಕ್ಸಲ್ ಫಾರ್ಮ್ಯಾಟಲ್ಲೂ ಸ್ಪೆಸಿಫೈ ಮಾಡ್ಬೋದು ನೀವು ನೋಡಿ ತರ್ಟಿ ಪಿ ರನ್ ಮಾಡಿ ನೋಡಿ ತರ್ಟಿ ಪಿಕ್ಸೆಲ್ ಪಿಕ್ಸಲ್ ಆಫ್ ಯುವರ್ ಸ್ಕ್ರೀನ್ ನ ತಗೋತಾ ಇದೆ ದ ಸೇಮ್ ಟೈಮ್ ನೀವು ಬೇಕಾದ್ರೆ ಏಟಿ ಪಿಕ್ಸಲ್ ದೊಡ್ಡದಾಗುತ್ತೆ ನೀವು ಟ್ರಯಲ್ ಅಂಡ್ ಎರರ್ ಮಾಡಿ ನೀವು ಯಾವ ಸೈಜ್ ಬೇಕಾದ್ರೂ ಸ್ಪೆಸಿಫೈ ಮಾಡಬಹುದು ಕ್ಲಿಯರ್ ಅಲ್ಲ ಫ್ರೆಂಡ್ಸ್ ಓಪ್ಫುಲಿ ನಿಮಗೆ ಈಗ ನಮ್ಮ ಫಾರ್ಮ್ ಸ್ಟೈಲ್ನ ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನೋಡಿದ್ರಿ ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು ಟೆಕ್ಸ್ಟ್ ಅಲೈನ್ಮೆಂಟ್ ದ ಸಿ ಎಸ್ ಎಸ್

ವೆರಸ್ ಇಫ್ ಇಟ್ಸ್ ಉರ್ದು ಆರ್ ಉರ್ದು ಲೆಟರ್ ಅಂದ್ರೆ ಅದು ರೈಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದನ್ನ ಅಲೈನ್ಮೆಂಟ್ ಅಂತ ಕರೀತಾರೆ ಜಸ್ಟ್ ಬೈ ಸೆಟ್ಟಿಂಗ್ ದಿಸ್ ಪ್ರಾಪರ್ಟಿ ಅಲೈನ್ ಸೆಂಟರ್ ಅಲೈನ್ ಲೆಫ್ಟ್ ಅಲೈನ್ ರೈಟ್ ನ ಯೂಸ್ ಮಾಡಿಕೊಂಡು ನೀವು ಏನ್ ಮಾಡಬಹುದು ನೀವು ಪ್ಯಾರಾಗ್ರಾಫ್ ನ ಅಲೈನ್ಮೆಂಟ್ ನ ಚೇಂಜ್ ಮಾಡಬಹುದು ಓಕೆ ಸೊ ಡೆಮೋ ನೋಡೋಣ ಹೇಗೇನು ಸೇಮ್ ಇದೆ ಹೆಡಿಂಗ್ ಒನ್ ಇದೆ ಮತ್ತೆ ಒಂದು ಪ್ಯಾರಾಗ್ರಾಫ್ ಇದೆ ನೀವು ಇಲ್ಲಿ ನೋಡಬಹುದು ಅಲ್ಲಿ ಏನ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತಿದ್ದಾರೆ ಸ್ಟೈಲ್ ಆಟ್ರಿಬ್ಯೂಟ್ ಸೆಂಟರ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ ಸೆಂಟರ್ ಹೆಡಿಂಗ್ ಸೆಂಟರ್ ಪ್ಯಾರಾಗ್ರಾಫ್ ಓಕೆ ಸೆಂಟರ್ ಆಟ್ರಿಬ್ಯೂ ಅನ್ನ ಸ್ಪೆಸಿಫೈ ಮಾಡಿದ್ದಾರೆ ವ್ಯಾಲ್ಯೂ ಇದು ಪ್ರಾಪರ್ಟಿ ಇದು ವ್ಯಾಲ್ಯೂ ಸೆಂಟರ್ ಬದಲು ನಾನು ಲೆಫ್ಟ್ ಅಂತ ಸ್ಪೆಸಿಫೈ ಮಾಡ್ತೀನಿ ನೀವು ನೋಡಬಹುದು ರನ್ ಮಾಡಿ ಲೆಫ್ಟ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಪ್ಯಾರಾಗ್ರಾಫ್ ಸೊ ನೀವು ರೈಟ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಪ್ಯಾರಾಗ್ರಾಫ್ ಅಂದ್ರೆ ಸೇಮ್ ಪ್ಯಾರಾಗ್ರಾಫ್ ನೀವು ಇಲ್ಲಿ ಪ್ರಾಪರ್ಟಿ ಚೇಂಜ್ ಮಾಡಿದ್ರೆ ಕ್ಲಿಯರ್ ಅಲ್ಲ ಇದು ಲೆಫ್ಟ ಸ್ಟಾರ್ಟ್ ಆಗ್ತಿದೆ ಬಿಕಾಸ್ ನಾನು ಇಲ್ಲಿ ಟೆಕ್ಸ್ಟ್ ಅಲೈನ್ ಪ್ರಾಪರ್ಟಿ ಲೆಫ್ಟ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ ಇದು ರೈಟ್ ಇಂದ ಸ್ಟಾರ್ಟ್ ಆಗ್ತಿದೆ ವೈ ಬಿಕಾಸ್ ನಾನು ಟೆಕ್ಸ್ಟ್ ಅಲೈನ್ ರೈಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಂಟರ್ ನ ಸೆಂಟರ್ ಅಂತಾರೆಫ್ಟ್ ನ ಲೆಫ್ಟ್ ಅಲೈನ್ಮೆಂಟ್ ರೈಟ್ ನ ರೈಟ್ ಅಲೈನ್ಮೆಂಟ್ ಯೂಸ್ ಮಾಡ್ತಾರೆ ಹೋಪ್ಫುಲಿ ನಿಮ್ಗೆ ಟೆಕ್ಸ್ಟ್ ಅಲೈನ್ಮೆಂಟ್ ನ ಹೇಗೆ ಮಾಡೋದು ಮಾಡೋದಕ್ಕೆ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅನ್ಕೋತೀನಿ ಸೊ ಮೂವಿಂಗ್ ಆನ್ ಆಲ್ಮೋಸ್ಟ್ ನಾವು ಕಾಮನ್ಲಿ ಯೂಸ್ ಸ್ಟೈಲ್ಸ್ ಆಟ್ರಿಬ್ಯೂಟ್ ಅಥವಾ ಪ್ರಾಪರ್ಟಿನ ನಾವು ಕಲ್ತ್ವಿ ಇವತ್ತಿನ ಈ ಸೆಷನ್ ಅಲ್ಲಿ ಚಾಪ್ಟರ್ ಸಮ್ಮರಿ ನೋಡೋದಾದ್ರೆ ಸ್ಟೈಲ್ ಇಸ್ ಯೂಸ್ ಟಿ ಎಮ್ ಎಲ್ ಎಲಿಮೆಂಟ್ ಅಂದ್ರೆ ಎಕ್ಸ್ಟ್ರಾ ಸ್ಟೈಲ್ ನ ಆಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂಡ್ ಬ್ಯಾಕ್ ಗ್ರೌಂಡ್ ಕಲರ್ ಸ್ಟೈಲ್ ಇಸ್ ಯೂಸ್ ಫಾರ್ ವಾಟ್ ಸೆಟಿಂಗ್ ಎ ಬ್ಯಾಕ್ ಗ್ರೌಂಡ್ ಕಲರ್ ಒಂದು ಪೇಜ್ ನ ಬ್ಯಾಕ್ ಕಲರ್ ಅಥವಾ ಒಂದು ಎಲಿಮೆಂಟ್ ನ ಕಲರ್ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಯೂಸ್ ಕಲರ್ ಫಾರ್ ಟೆಕ್ಸ್ಟ್ ಕಲರ್ಸ್ ಕಲರ್ ಎಂತಕ್ಕೆ ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಕಲರ್ ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಫಾಂಟ್ ಫ್ಯಾಮಿಲಿ ಎಂತಕ್ಕೆ ಯೂಸ್ ಮಾಡ್ತೀವಿ ಫಾಂಟ್ ಫ್ಯಾಮಿಲಿ ಟೈಪ್ ನ ಸೆಟ್ ಮಾಡೋದಕ್ಕೆ ಅಂದ್ರೆ ಫಾಂಟ್ ಡಿಸೈನ್ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಫಾಂಟ್ ಸೈಜ್ ಎಂತಕ್ಕೆ ಯೂಸ್ ಮಾಡ್ತೀವಿ ಫಾಂಟ್ ಸೈಜ್ ಇಸ್ ಯೂಸ್ ಫಾರ್ ಸೆಟಿಂಗ್ ದ ಟೆಕ್ಸ್ಟ್ ಸೈಜ್ ಆಮೇಲೆ ಟೆಕ್ಸ್ಟ್ ಅಲೈನ್ ಎಂತಕ್ಕೆ ಯೂಸ್ ಎಂತರ್ ಇಟ್ ಈಸ್ ಲೆಫ್ಟ್ ಅಲೈನ್ಮೆಂಟ್ ರೈಟ್ ಅಲೈನ್ಮೆಂಟ್ ಗೆ ಯೂಸ್ ಮಾಡ್ತೀವಿ ಗೊತ್ತಾಯ್ತು ಅಲ್ಲ ಫ್ರೆಂಡ್ಸ್ ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಎಸ್ ಟಿ ಎಂ ಸ್ಟೈಲ್ಸ್ ಬಗ್ಗೆ ಒಂದು ಹೈ ಲೆವೆಲ್ ವ್ಯೂ ಗೊತ್ತಾಯ್ತು ಅನ್ಕೋತೀನಿ ಸೊ ಬನ್ನಿ ಕ್ವಿಕ್ ಆಗಿ ನಾವು ಏನು ಕಲಿತವಿ ಅದನ್ನ ನಮ್ಮ ಟೆಕ್ಸ್ಟ್ ಎಡಿಟರ್ ಅಲ್ಲಿ ನಾವು ಸ್ಕ್ರಾಚ್ ಹೋಗೋಣ ಒಂದು ಸಿಂಪಲ್ ವೆಬ್ ಪೇಜ್ ನ ಜನರೇಟ್ ಮಾಡೋಣ ಸೊ ದಟ್ ಇಟ್ ವಿಲ್ ಬಿ ಹ್ಯಾಂಡ್ಸ್ ಆನ್ ಯು ಸೊ ಮೇ ಬಿ ಏನ್ ಮಾಡೋಣ ಅಂದ್ರೆ ನಾವು ಕರ್ನಾಟಕದ ವಿಕಿಪೀಡಿಯಾದಲ್ಲಿ ಕಂಟೆಂಟ್ ತಗೊಳ್ಳೋಣ ಏನೋ ಒಂದು ಲೈಟ್ ಆಗಿ ಒಂದು ಪ್ಯಾರಾಗ್ರಾಫ್ ಸೊ ಕರ್ನಾಟಕ ಅನ್ನೋದು ನಂದು ಸೆಂಟ್ರಲ್ ಬರಬೇಕು ಓಕೆ ಕಂಟೆಂಟ್ ಮತ್ತೆ ಒಂದು ಪ್ಯಾರಾಗ್ರಾಫ್ ಆಡ್ ಮಾಡೋಣ ಸೊ ಇದನ್ನ ಫಾರ್ಮೇಟ್ ಮಾಡೋದು ಹೇಗೆ ಅಂತ ನೋಡೋಣ ಸೊ 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 ಇದು ನನ್ನ ಸಿಂಪಲ್ ಎಚ್ ಎಂ ಎಲ್ ಪೇಜ್ ಕರೆಕ್ಟ್ ಅಲ್ವಾ ರಿಫ್ರೆಶ್ ಮಾಡೋಣ ಸೊ ದಿಸ್ ಇಸ್ ಎನ್ ಹೆಡಿಂಗ್ ಅಂತ ಇದೆ ಹೆಡಿಂಗ್ ಅಲ್ಲಿ ನಾವ್ ಏನ್ ಮಾಡೋಣ ಈಗ ಕರ್ನಾಟಕ ಅಂತ ಹಾಕೋಣ ಸೇವ್ ಮಾಡಿ ರಿಫ್ರೆಶ್ ಮಾಡಿ ಕರ್ನಾಟಕ ಅಂತ ಬರ್ತಿದೆ ಈ ಪ್ಯಾರಾಗ್ರಾಫ್ ಅಲ್ಲಿ ಕರ್ನಾಟಕ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಮಾಡೋಣ ಓಕೆ ಸೊ ವೆರಿ ಸಿಂಪಲ್ ಸಿಂಪಲ್ ಎಚ್ ಡಿ ಎಂ ಎಲ್ ಪೇಜ್ ನ ಓಪನ್ ಮಾಡಿದ್ದೀನಿ ಇಲ್ಲಿ ನಾನು ಒಂದು ಪ್ಯಾರಾಗ್ರಾಫ್ ನ ಹೆಡಿಂಗ್ ಇದೆ ಹೆಡಿಂಗ್ ಕರ್ನಾಟಕ ಅಂತ ಇದೆ ಪ್ಯಾರಾಗ್ರಾಫ್ ಇದೆ ಪ್ಯಾರಾಗ್ರಾಫ್ ಏನಿದೆ ಒಂದು ಪ್ಯಾರಾಗ್ರಾಫ್ ಆಡ್ ಮಾಡೋಣ ವೀಕ್ ಇಂದ ಕಾಪಿ ಪೇಸ್ಟ್ ಮಾಡಿಕೊಂಡು ಹ್ಮ್ ಓಕೆ ನಂದು ಸ್ಪೆಷಲ್ ಕ್ಯಾರೆಕ್ಟರ್ನ ರಿಮೂವ್ ಮಾಡೋಣ ಸೊ ಅಲ್ಲಿ ಇದಿದೆ ಅಲ್ಲಿ ಇದಿದೆ ಸೊ ನಮ್ಮ ಎಚ್ ಎಮ್ ಎಲ್ ಫೈಲ್ನ ಸೇವ್ ಮಾಡೋಣ ಸೇವ್ ಅಂಡ್ ರಿಫ್ರೆಶ್ ಇಲ್ಲಿ ನೋಡ್ಬೋದು ಕರ್ನಾಟಕ ಅಂತ ಇದೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಇದು ಬರ್ತಾ ಇದೆ ಓಕೆ ಸೊ ಈಗ ಕರ್ನಾಟಕ ನಮಗೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ಯಾರಾಗ್ರಾಫ್ನ ಕೂಡ ಆ್ಯಡ್ ಮಾಡೋಣ ವಿಕಿಯಿಂದ ಪ್ಯಾರಾಗ್ರಾಫಿಗೆ ಏನು ಯೂಸ್ ಮಾಡಬೇಕು ಎಗೇನ್ ಒನ್ ಮೋರ್ ಟ್ಯಾಗ್ ಪಿ ಎನ್ ಟ್ಯಾಗ್ ಪ್ಯಾರಾಗ್ರಾಫ್ ಇನ್ ಟ್ಯಾಗ್ ಸ್ಟಾರ್ಟ್ ಟ್ಯಾಗ್ ಇನ್ ಟ್ಯಾಗ್ ಇನ್ ಬಿಟ್ವೀನ್ ಕಂಟೆಂಟ್ ಸೊ ಎರಡು ಪ್ಯಾರಾಗ್ರಾಫ್ನ ಆ್ಯಡ್ ಮಾಡಿದ್ದೀವಿ ಸೊ ಸೇವ್ ಮಾಡಿ ರಿಫ್ರೆಶ್ ಮಾಡಿ ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ವೆಬ್ ಪೇಜ್ ಔಟ್ಪುಟ್ ನಾವು ಡೈರೆಕ್ಟ್ ಆಗಿ ಇಲ್ಲೇ ನೋಡ್ತಿದ್ದೀವಿ ಫ್ರಮ್ ಹಿಯರ್ ಸೊ ದಟ್ ನಮ್ದ ಎಂಟೈರ್ ಕೋಡ್ ನೀಟಾಗಿ ಕಾಣಿಸುತ್ತೆ ನಿಮಗೆ ಸೊ ರಿಫ್ರೆಶ್ ಮಾಡಿ ಸೊ ಕರ್ನಾಟಕ ಅಂತ ಇದೆ ಮೇ ಬಿ ನಾನಿಲ್ಲಿ ಇಂಟ್ರೊಡಕ್ಷನ್ ಅಂತ ಹಾಕ್ತೀನಿ ಇನ್ನೊಂದ ಪ್ಯಾರಾಗ್ರಾಫ್ನ ಆರ್ಟ್ ಮಾಡ್ತೀನಿ ಆರ್ ಎಲ್ಸ್ ಅಸ್ ಗೋ ವಿತ್ ದಿಸ್ ಫಸ್ಟ್ ಈಗ ಕರ್ನಾಟಕ ಅನ್ನೋದನ್ನ ಸೆಂಟರಿಗೆ ಅಲೈನ್ ಮಾಡಬೇಕು ಸೆಂಟರಿಗೆ ಅಲೈನ್ ಮಾಡೋದಕ್ಕೆ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ವಿ ನಾವು ನಮ್ಮ ಡಬ್ಲ್ಯೂ ತ್ರೀ ಇದರಲ್ಲಿ ಟೆಕ್ಸ್ಟ್ ಅಲೈನ್ ಸ್ಟೈಲ್ ಟೆಕ್ಸ್ಟ್ ಅಲೈನ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಸೊ ನೀವು ಈ ಪ್ರಾಪರ್ಟಿನ ತಗೊಂಡು ಇದನ್ನ ಸ್ಟಾರ್ಟ್ ಟ್ಯಾಗ್ ಒಳಗಡೆನೆ ಹಾಕ್ಬೇಕು ಇದು ಲೆಫ್ಟ್ ಅಲ್ಲಿ ಇದೆ ಬೈ ಡಿಫಾಲ್ಟ್ ಈಗ ಸ್ಟೈಲ್ ಟೆಕ್ಸ್ಟ್ ಲೈನ್ ಸೆಂಟರ್ ಅಂತ ಕೊಡ್ತಿದೀನಿ ಸೇವ್ ಮಾಡಿ ಮಾಡಿ ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಈಗ ಸೆಂಟರ್ಗೆ ಬಂದಿದೆ ಗೊತ್ತಾಯ್ತಲ್ಲ ಸೊ ನಾವೀವಾಗ ಎಂಟೈರ್ ಪೇಜ್ ನ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಪ್ಲೇನ್ ಕಾಣಿಸ್ತಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಏನ್ ಮಾಡಬೇಕು ಸ್ಟೈಲ್ ಬ್ಯಾಕ್ ಗ್ರೌಂಡ್ ಓ ಆರ್ ಕಲರ್ ಇಸ್ ಪ್ರಾಪರ್ಟಿ ನೇಮ್ ಇಲ್ಲಿ ಮೇ ಬಿಲ್ ಎಲ್ ಯು ಎಲ್ಲೋ ಬ್ಯಾಕ್ ಗ್ರೌಂಡ್ ಕಲರ್ ನ ಎಂಟೈರ್ ಬಾಡಿಗೆ ಹಾಕ್ತಿದೀನಿ ಅಂದ್ರೆ ಎಂಟೈರ್ ವೆಬ್ ಪೇಜ್ ಪೇಜೇನ ಎಲ್ಲೋ ಆಗುತ್ತೆ ಈಗ ನೋಡಿ ಈ ರೀತಿ ವೆರಿ ಸಿಂಪಲ್ ಕೋಡ್ ನ ನೀವು ಯಾವುದೇ ಒಂದು ವೆಬ್ ಡೆವಲಪ್ಮೆಂಟ್ ಆಗಲಿ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಇದ್ರೂ ಕೂಡ ನೀವು ಒಂದೊಂದೇ ನ ಆಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಸೊ ಇಟ್ ಈಸ್ ಫೈನ್ ಕರ್ನಾಟಕ ಸೆಂಟ್ರಿಕ್ ಬಂತು ಪ್ಯಾರಾಗ್ರಾಫ್ ಇದೆ ಆ ಫೈನ್ ಫಾರ್ ಎಕ್ಸಾಂಪಲ್ ನಾನು ಈ ಪ್ಯಾರಾಗ್ರಾಫ್ಗೆ ಇಂಟ್ರೊಡಕ್ಷನ್ ಅಂತ ಕೊಡಬೇಕು ಇದಕ್ಕೆ ನಾನು ಹಿಸ್ಟ್ರಿ ಅಂತ ಕೊಡಬೇಕು ಒಂದು ಚಿಕ್ಕ ಚಿಕ್ಕ ಹೆಡಿಂಗ್ನ ಓಕೆ ಅಥವಾ ಟೆಕ್ಸ್ಟ್ ಸ್ಟೈಲ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಒಂದು ಚಿಕ್ಕ ಎಡಿಂಗ್ ಕೊಡಕ್ಕೆ ನೋಡೋಣ ಫಸ್ಟ್ ಎಗೇನ್ ಪ್ಯಾರಾಗ್ರಾಫ್ ಮತ್ತೆ ಎಂಡ್ ಆಫ್ ಪ್ಯಾರಾಗ್ರಾಫ್ ನಾನಿಲ್ಲಿ ಇಂಟ್ರೊಡಕ್ಷನ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಸೇವ್ ಮಾಡಿ ರೀಫ್ರೆಶ್ ಮಾಡಿ ಇಂಟ್ರೊಡಕ್ಷನ್ ಬಂತು ಬಟ್ ಇದ್ರದ್ದು ನಾನು ಮೇ ಬಿ ಹೆಡಿಂಗ್ ಟೂ ಮಾಡ್ತೀನಿ ಅಥವಾ ಹೆಡಿಂಗ್ ತ್ರೀ ಮಾಡ್ತೀನಿ ಹಿಸ್ಟ್ರಿ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅದೇ ಸೆಟ್ ಆಗುತ್ತೆ ಹೆಡಿಂಗ್ ಬಗ್ಗೆ ನಾವು ಪ್ರಿವಿಯಸ್ ಸೆಷನ್ ಅಲ್ಲಿ ಕಲ್ತೀವಿ ಕರೆಕ್ಟ್ ಅಲ್ವಾ ರಿಫ್ರೆಶ್ ಮಾಡಿ ನೀವು ಇಲ್ಲಿ ನೋಡಬಹುದು ಹೆಡಿಂಗ್ ಕಾಣಿಸ್ತಾ ಇದೆ ಅದೇ ರೀತಿ ಇನ್ನೊಂದು ಹೆಡಿಂಗ್ ಹಾಕೋಣ ಇಲ್ಲಿ ಸೆಕೆಂಡ್ ಪ್ಯಾರರ್ ಓಕೆ ಮೇ ಬಿ ಹೆಡಿಂಗ್ ತ್ರೀ ಇದು ಹಿಸ್ಟ್ರಿ ಅಂತ ಟೈಪ್ ಮಾಡೋಣ ಹಿಸ್ಟ್ರಿ ಓಕೆ ಸೊ ಹೆಡಿಂಗ್ ಆಯಿತು ಹಿಸ್ಟರಿ ಆಯಿತು ಫೈನ್ ಮೇ ಬಿ ಲಾಸ್ಟ್ ಒಂದು ಆಟ್ರಿಬ್ಯೂಟ್ ನ ಆಡ್ ಮಾಡೋದಾದ್ರೆ ಹಿಟ್ ಎಕ್ಸ್ ಸ್ಟೈಲ್ ನ ಚೇಂಜ್ ಮಾಡೋಣ ಮೇ ಬಿ ಕೊರಿಯರ್ ಆ್ಯಡ್ ಮಾಡೋಣ ನಾವು ಇನ್ಸ್ಟೆಡ್ ಆಫ್ ದೀಸ್ ಸ್ಟೈಲ್ ಆಟ್ರಿಬ್ಯೂಟ್ ಯಾವ್ದು ಯೂಸ್ ಮಾಡಬೇಕು ಜಸ್ಟ್ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡೋದಕ್ಕೆ ಏನ್ ಮಾಡಬೇಕು ಕಲರ್ ಕಲರ್ ಕೋಲನ್ ಮೇ ಮಾಡಿ ರನ್ ಮಾಡಿ ನೀವು ಇಲ್ಲಿ ನೋಡ್ಬೋದು ನಮ್ಮ ಟೆಕ್ಸ್ಟ್ ಕಲರ್ ಏನಾಯ್ತು ಬ್ಲೂ ಆಯ್ತು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಅದೇ ರೀತಿ ಸೆಕೆಂಡ್ ಪ್ಯಾರಾಗ್ರಾಫ್ ನೀವು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಯಾವ ಆಟ್ರಿಬ್ಯೂಟ್ ಯೂಸ್ ಮಾಡಬೇಕು ಸ್ಟೈಲ್ ಟೆಕ್ಸ್ಟ್ ಕಲರ್ ಮೇ ಬಿ ನೀವು ರೆಡ್ ಸ್ಪೆಸಿಫೈ ಮಾಡಬೇಕು ಅಂದ್ರೆ ರೆಡ್ ಅಂತ ಸ್ಪೆಸಿಫೈ ಮಾಡಿ ವ್ಯಾಲ್ಯೂ ರೆಡ್ ಕಲರ್ ಚೇಂಜ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಅಲೈನ್ಮೆಂಟ್ ಹೇಗೆ ಯೂಸ್ ಮಾಡೋದು ಅಂತ ನೋಡುದು ಅಂತ ನೋಡುದು ಮತ್ತೆ ಟೆಕ್ಸ್ಟ್ ಕಲರ್ ಹೇಗೆ ಯೂಸ್ ಮಾಡೋದು ಅಂತ ನೋಡುದು ಆಲ್ಸೋ ಬ್ಯಾಕ್ ಗ್ರೌಂಡ್ ಕಲರ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡುದು ಅಟ್ ದ ಸೇಮ್ ಟೈಮ್ ಇಫ್ ಯು ವಾಂಟ್ ಟು ಚೇಂಜ್ ದ ಫಾನ್ಸ್ ಸ್ಟೈಲ್ ವಾಲ್ ಸ್ಟೈಲ್ ಯಾವ್ದು ಯೂಸ್ ಮಾಡ್ತೀವಿ ನಾವು ಫಾಂಟ್ಸ್ ಅಲ್ವಾ ಫ್ಯಾಮಿಲಿ ಯೂಸ್ ಮಾಡ್ತೀವಿ ಸೊ ನೀವು ಒಂದಕ್ಕಿಂತ ಜಾಸ್ತಿ ಐಟಮ್ ಪ್ರಾಪರ್ಟಿನ ಸೆಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಟ್ ಪ್ಯಾಡ್ ಓಪನ್ ಮಾಡಿ ಮತ್ತೆ ನಮ್ಮ ವೆಬ್ ಔಟ್ಪುಟ್ ಓಪನ್ ಮಾಡಿ ಸೊ ಸೆಕೆಂಡ್ ಪ್ಯಾರಾಗ್ರಾಫ್ ಸ್ಟೈಲ್ ಕಲರ್ ರೆಡ್ ಅದ್ರ ಜೊತೆಗೆ ನೀವು ಫಾಂಟ್ ಫ್ಯಾಮಿಲಿ ಏನಾರು ವರದಾನ ಚೇಂಜ್ ಮಾಡಬೇಕು ಅಂದ್ರೆ ಆಫ್ಟರ್ ಸೆಮಿಕೋಲನ್ ಯು ಕ್ಯಾನ್ ಸ್ಪೆಸಿಫೈ ದ ಅನದರ್ ಆಟ್ರಿಬ್ಯೂಟ್ ಆಫ್ ದ ಸ್ಟೈಲ್ ಸೇವ್ ಮಾಡಿ ಮಾಡಿ ನೀವು ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಫಾಂಟ್ ಚೇಂಜ್ ಆಯ್ತು ಅದೇ ರೀತಿ ನೀವು ಇದಕ್ಕೆ ಸೊ ಫಾಂಟ್ ಫ್ಯಾಮಿಲಿಯಲ್ಲಿ ನಾನು ಏನ್ ಮಾಡ್ತೀನಿ ಏರಿಯಲ್ ಸ್ಪೆಸಿಫೈ ಮಾಡ್ತಾ ಇದೀನಿ ನಾನು ಸೇವ್ ಮಾಡಿ ರಿಫ್ರೆಶ್ ಮಾಡಿದ ತಕ್ಷಣ ಈ ಕಂಟೆಂಟ್ ಚೇಂಜ್ ಆಗುತ್ತೆ ನೋಡಿ ಇಷ್ಟ ಇಲ್ಲ ಏರಿಯಲ್ಯರ್ ಓಕೆ ಫ್ಯಾಮಿಲಿ ಕೊರಿಯರ್ ಅಂತ ಚೇಂಜ್ ಸೇವ್ ರಿಫ್ರೆಶ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಸ್ಟೈಲ್ ಕೂಡ ಚೇಂಜ್ ಆಯ್ತು ಮತ್ತೆ ಸ್ಪೆಸಿಫೈ ಮಾಡೋದಕ್ಕೆ ಟೆಕ್ಸ್ಟ್ ನ ಸ್ಪೆಸಿಫೈ ಮಾಡೋದಕ್ಕೆ ಸ್ಪಾಂಡ್ ಸೈಜ್ ನ ಕೂಡ ಸ್ಪೆಸಿಫೈ ಮಾಡಬಹುದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಯಾವುದೇ ಒಂದು ಸೆಷನ್ ಅಥವಾ ಯಾವುದೇ ಒಂದು ಆನ್ಲೈನ್ ಲೆಕ್ಚರ್ ಅಥವಾ ಇರ್ಬೋದು ಕ್ಲಾಸ್ ರೂಮ್ ಲೆಕ್ಚರ್ನ ಕೇಳಾದ್ಮೇಲೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ರಿಲೇಟೆಡ್ ಕೋರ್ಸಸ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿಕಮ್ ಅನ್ ಎಕ್ಸ್ಪರ್ಟ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಓಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಎಚ್ ಎಂ ಎಸ್ ಸ್ಟೈಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ಸೋ ನಿಮಗೆ ಯಾವ್ದಾರ ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬಗ್ಗೆ ನಿಮಗೆ ಡೌಟ್ಸ್ ಇರ್ಬೋದು ಅಥವಾ ನಿಮಗೆ ಬೇರೆ ಟಾಪಿಕ್ ರಿಲೇಟೆಡ್ ವಿಡಿಯೋ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ರಿಲೇಟೆಡ್ ವೀಡಿಯೋಸ್ನ ನಾನು ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ನನಗೆ ಈ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು